ಇದೀಗ ನಾವು ಮೊದ್ಲೇನೆ ರಾಜನ ನೆಡೆಯನ್ನ ನಾವು ಹಾಗೂ ರಾಜ ಎದುರಾಳಿಯ ದಾಳಗಳನ್ನ ಕ್ಯಾಪ್ಚರ್ ಮಾಡೋದನ್ನ ತಿಳ್ಕೊಂಡ್ವಿ ಅಲ್ವಾ. ಹಾಗೇನೆ ಇನ್ನೊಂದು ಪ್ರಮುಖವಾದ ದಾಳ ಇದೆ, ಅದು ಕ್ವೀನ್. ಕ್ವೀನ್ ಯಾವ ರೀತಿ ನೆಡೆಯನ್ನ ನಡೀತದೆ ಹಾಗೂ ಕ್ಯಾಪ್ಚರ್ ಮಾಡುತ್ತೆ ಅನ್ನೋದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈಗ ನೋಡಿ, ಸೇಮ್ ಜಾಗದಲ್ಲಿ ಸೇಮ್ ಸ್ಕ್ವೇರ್ ಅಲ್ಲಿ ನಾನು ಕ್ವೀನ್ ಅನ್ನ ಇರಿಸಿದ್ದೀನಿ. ಕ್ವೀನ್ ಎಲ್ಲಿದೆ ಇವಾಗ? ಕ್ವೀನ್ D5 ಅಲ್ಲಿದೆ. ನೋಡಿ, ನಾವು ಈ ಕ್ವೀನ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯ ಆಟವನ್ನ, ಅಂದ್ರೆ ಸರಿಯಾದ ಪದ್ಧತಿನಲ್ಲಿ ನಾವು ಚೆಸ್ ಆಟವನ್ನ ಸರಳವಾಗಿ ಅರ್ಥ ಮಾಡ್ಕೋಬಹುದಾಗಿದೆ. ಹಾಗಾಗಿ ಇದನ್ನ ತುಂಬಾ ಜಾಗರೂಕತೆಯಿಂದ ನೀವು ತಿಳ್ಕೋಬೇಕು. ನೋಡಿ, ಕ್ವೀನ್ ಸಹ 8 ದಿಕ್ಕುಗಳ, ಅಂದ್ರೆ ಬೋರ್ಡಿನ 8 ದಿಕ್ಕುಗಳಲ್ಲಿ ನಡೀತದೆ. ರಾಜ ಯಾವ ರೀತಿ 8 ದಿಕ್ಕುಗಳಲ್ಲಿ ನಡೆದಿದೆಯೋ, ಅಂದ್ರೆ ಮೂವ್ ಆಗ್ತಾ ಇದೆಯೋ, ಅದೇ ರೀತಿನೇ ಕ್ವೀನ್ ಸಹ 8 ದಿಕ್ಕುಗಳಲ್ಲಿ ನಡೀತದೆ. ಆದರೆ ಇದಕ್ಕೆ ಯಾವುದೇ ಮಿತಿ ಇಲ್ಲ. ರಾಜನಿಗೆ ಏನಾಗಿತ್ತು, 1 ಸ್ಕ್ವೇರ್ ಗಳಿಗೆ ಮಾತ್ರ ಹೋಗ್ಬಹುದು ಅಲ್ವಾ? ನೀವು ಹಿಂದಿನ ಇದರಲ್ಲಿ ಕಿಂಗಿನ ನೆಡೆನಲ್ಲಿ ನೀವು ತಿಳ್ಕೊಂಡಿದ್ದೀರಾ, 1 ಸ್ಕ್ವೇರ್ ಅನ್ನ ಮಾತ್ರ ರಾಜ ಹೋಗ್ತಾನೆ. ಆದ್ರೆ ಕ್ವೀನಿಗೆ ಯಾವುದೇ ಮಿತಿ ಇಲ್ಲ. ನೋಡಿ, ಅವನು 8 ದಿಕ್ಕುಗಳಲ್ಲಿ ನಡೀತಾ ಇದ್ದಾನೆ. ಇಲ್ಲಿ ನಾವೇನು ಸ್ಕ್ವೇರ್ ಮಾಡಿ ತೋರಿಸಿದೀವಿ, 8 ದಿಕ್ಕುಗಳಲ್ಲಿ. ನೋಡಿ, ಆರೋ ಮಾರ್ಕ್ ಇದೆ ಅಲ್ವಾ ನಿಮ್ಗೆ, ಎಲ್ಲಾ ಇದ್ರಲ್ಲೂ ಆರೋ ಮಾರ್ಕ್ ಇದೆ ಅಲ್ವಾ. 8 ದಿಕ್ಕುಗಳಲ್ಲಿ ಯಾವ ರೀತಿ ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ನೋಡಿ, ಇಲ್ಲಿ ಡಯಾಗನಲ್ಲಿ ಹೋಗ್ತಾರೆ, ಪ್ಲಸ್ ಮಾರ್ಕ್ ಅಲ್ಲಿ ಹೋಗ್ತಾರೆ. ಅಂದ್ರೆ 8 ದಿಕ್ಕಲ್ಲಿ ನಮ್ಮ ಕ್ವೀನ್ ನಡೆಯುತ್ತೆ. ಅರ್ಥ ಆಯ್ತಾ? ನೋಡಿ, 8 ದಿಕ್ಕುಗಳಲ್ಲಿ, ನೋಡಿ ಈಗ ಸ್ಕ್ವೇರ್ ಇದೆ ಅಲ್ವಾ, 8 ದಿಕ್ಕುಗಳಲ್ಲಿ ನಡೀತದೆ. ಈಗ ನಾವು ಒಂದೊಂದನ್ನೇ ಅದನ್ನ ನಾವು ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಎದುರಾಳಿಯ ಕ್ಯಾಪ್ಚರ್, ಇವಾಗ ಎದುರಾಳಿಯ ದಾಳಗಳಿದ್ದಾಗ ಕ್ಯಾಪ್ಚರ್ ನ ಮಾಡಬಹುದು ಅಥವಾ ಮಾಡ್ಲಿಕ್ಕಾಗುತ್ತೋ ಇಲ್ಲೋ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈಗ ಬಿಷಪ್ ಎಲ್ಲಿದೆ ಅಂತಂದ್ರೆ D8 ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಬಿಷಪ್ D8 ಅಲ್ಲಿ ಇದೆ. ಈಗ ನಾವು ಇದನ್ನ ಕ್ವೀನ್ ಇಂದ ಕ್ಯಾಪ್ಚರ್ ಮಾಡಬಹುದು. ಹೇಗೆ ಹೋಗ್ತಾನೆ ನೋಡಿ, ಇವನು ಪ್ಲಸ್ ಮಾರ್ಕ್ ಅಲ್ಲಿ ಎದುರುಗಡೆ ಹೋಗ್ಬಹುದು ತಾನೆ. ಹೋದಾಗ ಅವನು ಹೇಗೆ ಅಂತಂದ್ರೆ Q×D8 ಹೇಗ್ ಬರೀಬೇಕು, Q×D8 ಬಿಷಪ್ D8 ಅಂತ ಬರೆಯೋ ಅಗತ್ಯತೆ ಇಲ್ಲ, ಜಸ್ಟ್ Q×D8. D8 ಅಲ್ಲಿ ಯಾರು ಇದ್ರು ಅವರನ್ನ ಎದುರಾಳಿಯ ಯಾವುದೇ ದಾಳ ಇರಲಿ ಅದನ್ನ ನಾವು ಕ್ಯಾಪ್ಚರ್ ಮಾಡಿದೀವಿ ಅಂತ ಅರ್ಥ. ಇದರಲ್ಲಿ ಅಂದ್ರೆ ನಾವು ಎದುರಾಳಿಯ ದಾಳಗಳಿದ್ದಾಗ ಅದನ್ನ ನಾವು ಕ್ಯಾಪ್ಚರ್ ಮಾಡಬಹುದಾಗಿದೆ. ಹಾಗೇನೆ ಅವನು D5 ಅಲ್ಲಿ, ನನಗೀಗ ಕ್ವೀನ್ D5 ಅಲ್ಲಿ ಇದೆ. ಎದುರಾಳಿಯ ದಾಳ ಇದ್ದಾಗ ನಾವು ಕ್ಯಾಪ್ಚರ್ ಮಾಡಬಹುದಾಗಿದೆ. ಹಾಗೇನೆ ನಮ್ಮದೇ ಆದ ದಾಳ F7 ಅಲ್ಲಿದೆ. ಅರ್ಥ ಮಾಡ್ಕೊಳ್ಳಿ, F7 ಅಲ್ಲಿ ನಮ್ಮದೇ ದಾಳ ಇದೆ. ಈಗ ನಾನು ಮೂವ್ ಮಾಡಬೇಕು. ಕ್ಯೂ ಅಂದ್ರೆ ಕ್ವೀನ್ G8 ಗೆ ಹೋಗ್ಲಿಕ್ಕಾಗತ್ತಾ ಅನ್ನೋದು ಇಲ್ಲಿ ಪ್ರಶ್ನೆ. ಗೊತ್ತಾಯ್ತಾ? ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನಂತಂದ್ರೆ ಈಗ ನನಗೆ ಕ್ಯೂ G8 ಗೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ? ಯಾಕಂದ್ರೆ ನನ್ನದೇ ದಾಳ ಇಲ್ಲಿ ಜಾಗ ಇದ್ದು ಸುಲಭವಾಗಿದ್ರೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಯಾಕಂದ್ರೆ ನನ್ನದೇ ದಾಳ ಆದ ಬಿಷಪ್ ಏನ್ ಮಾಡಿದ್ದಾರೆ, ಈಗಾಗ್ಲೇ F7 ಅಲ್ಲಿ ಇದಾನೆ, ಬಿಷಪ್ ಇದಾನಲ್ಲಿ. ಹಾಗಾಗಿ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಕೇವಲ
E6 ಡಯಾಗನಲಿ E6 ಮಾತ್ರ ಹೋಗ್ಬೋದಾಗಿದೆ. ಗೊತ್ತಾಯ್ತಲ್ಲ, ಅಡ್ಡ ಇದ್ದಾಗ ಅಂದ್ರೆ ನಮ್ಮದೇ ಆದ ದಾಳ ಏನಾದ್ರೂ ಬ್ಲಾಕ್ ಆದಾಗ ಜಂಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ವೀನಿಗೆ ಜಂಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಾಗ ಓಪನ್ ಆಗಿರ್ಬೇಕು ಯಾವಾಗ್ಲೂ. ಯಾವುದೇ ಬ್ಲಾಕ್ ಆಗಿದ್ದಾಗ ನಾವು ಜಂಪ್ ಮಾಡಿ ನೆಕ್ಸ್ಟ್ ಹಂತಕ್ಕೆ, ನೆಕ್ಸ್ಟ್ ಸ್ಕ್ವೇರಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇದು ಒಂದು ಪದ ಮಾತ್ರ, ಒಂದೊಂದು ಇದರಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಎದುರಾಳಿಯ ದಾಳ ಇದ್ದಾಗ ಕ್ಯಾಪ್ಚರ್ ಮಾಡಬಹುದು, ನಮ್ಮದೇ ದಾಳ ಇದ್ದಾಗ ನಾವು ಜಂಪ್ ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇದೊಂದು ಒಂದು ವಿಶೇಷತೆ ಇದೆ ಇದರಲ್ಲಿ. ನೋಡಿ, ನಾವು ಬೋರ್ಡಿನ ವಿಷಯವಾಗಿ ಬಂದಾಗ ಬೋರ್ಡಿಗೆ ಒಂದು ಸ್ಕ್ವೇರ್ ಅಂದ್ರೆ ನಾವು ಅದನ್ನ ಸೆಂಟರ್ ಅಂತ ಕರಿತೀವಿ. ಮೊದಲನೇ ನಾನು ಇದನ್ನ ನಿಮ್ಗೆ ಹೇಳಿಲ್ಲ. ನೋಡಿ, ಇವಾಗ ನಾನು ಈ ಮೂಮೆಂಟ್ ಅಂತ ಬಂದಾಗ, ಅಂದ್ರೆ ಕ್ವೀನಿನ ಮೂಮೆಂಟ್ ಬಂದಾಗ ವಿಶೇಷವಾಗಿ ನೀವು ಅರ್ಥ ಮಾಡ್ಕೋಬೇಕು ಕ್ವೀನಿಗೆ ಯಾಕೆ ನಾವು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದೀವಿ, ಕ್ವೀನಿನ ಉಪಯುಕ್ತತೆ ಎಷ್ಟಿದೆ, ಕ್ವೀನಿನ ಯಾಕೆ ನಾವು ಬೇಗನೆ ಕ್ವೀನ್ ಅನ್ನ ಕಳ್ಕೊಂಬಾರ್ದು ಅಂತ ಹೇಳೋದಕ್ಕೆ ಇಲ್ಲಿ ನಾನು ನಿಮ್ಗೆ ಬಹಳ ಪ್ರಮುಖವಾದ ಅಂಶವನ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಕ್ವೀನ್ ಏನಾಗಿದೆ, ಸೆಂಟರ್ ಅಂದ್ರೆ ನಾವು ನೋಡಿ, ಇಲ್ಲಿ ಕ್ವೀನ್ ಅನ್ನ ನಾವು D5 ಅಲ್ಲಿ ಇಟ್ಟಾಗ ಅಥವಾ E5 ಅಲ್ಲಿ ಇಟ್ಟಾಗ ಅಥವಾ E4 ಅಲ್ಲಿ ಇಟ್ಟಾಗ ಇದನ್ನ ನಾವು ಬೋರ್ಡಿನ ಸೆಂಟರ್ ಸ್ಕ್ವೇರ್ಸ್ ಅಂತ ಕರಿತೀವಿ. ಯಾವ್ಯಾವದನ್ನ, D5 E5 D4 E4, ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾವು ಏನ್ ಹೇಳ್ತೀವಿ, ಸೆಂಟರ್ ಅಂತ ಕರಿತೀವಿ, ಬೋರ್ಡಿನ ಸೆಂಟರ್ ಅಂತ ಕರಿತೀವಿ. ಬೋರ್ಡಿನ ಸೆಂಟರ್ ಅಲ್ಲಿ ಕ್ವೀನ್, ಯಾವುದೇ ಸ್ಕ್ವೇರ್ ಆಗಿರ್ಬೋದು, ಈ ನಾಲ್ಕು ಸ್ಕ್ವೇರ್ ಗಳಲ್ಲಿ ಕ್ವೀನ್ ಇದ್ದಾಗ, ಸಪೋಸ್ E5 ಅಲ್ಲಿ ಕ್ವೀನ್ ಇದ್ದಾಗ ಅದು ಎಷ್ಟು ಸ್ಕ್ವೇರ್ ಗಳನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಎಣಿಸ್ಕೊಳ್ಳಿ. ಎಷ್ಟು ಸ್ಕ್ವೇರ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಡಯಾಗನಲಿ. ನೋಡಿ, ಡಯಾಗನಲಿ ಎಷ್ಟು ಸ್ಕ್ವೇರ್ ಇದೆ, 7 ಸ್ಕ್ವೇರ್. ಅಂದ್ರೆ ಅವನು ಇರೋ ಜಾಗವನ್ನ ಬಿಟ್ಟು ನೋಡಿ, ಈಗ A1 ಗೆ ಹೋಗುತ್ತೆ ತಾನೆ, ಹಾಗೇನೆ H8 ಹೋಗುತ್ತೆ. ಎಷ್ಟು ಸ್ಕ್ವೇರ್ ಆಯ್ತು ನೋಡಿ, 1 2 3 4 5 6 7, ಅಂದ್ರೆ ಒಂದು ಡಯಾಗನಲಿ 7 ಸ್ಕ್ವೇರ್ ಗೆ ಅದು ಹೋಗ್ತಾ ಇದೆ. ಹಾಗೇನೆ ಇಲ್ಲಿ ನೋಡಿ, ಈ ಡಯಾಗನಲ್ ನೋಡಿ, H2 to B8 ತನಕ ಅದು ನೋಡ್ತಾ ಇದೆ. ಎಷ್ಟಾಯ್ತು, ಇದು 7 ಆಯ್ತು. ಹಾಗೇನೆ 8 9 10 11 12 13 ಡಯಾಗನಲ್ 13 ಸ್ಕ್ವೇರ್ ಗಳನ್ನ ನೋಡ್ತಾ ಇದೆ. ಹಾಗೇನೆ ಕಂಬಸಾಲು ಅಂದ್ರೆ ನಾವು ಫೈಲಲ್ಲಿ ಹೋಗ್ತಾ ಇದೆ ಅಲ್ವಾ, ಫೈಲಲ್ಲಿ ಮತ್ತೆ ರ್ಯಾಂಕ್ ಅಲ್ಲಿ. ಫೈಲಲ್ಲಿ ಎಷ್ಟು ಸ್ಕ್ವೇರ್ ಗಳನ್ನ ನೋಡ್ತಾ ಇದೆ, ಇದು 1 2 3 4 5 6 7 ಅಲ್ವಾ. ಮತ್ತೆ ಇಲ್ಲಿ 1 2 3 4 5 6 7 ಅಂದ್ರೆ ಫೈಲ್ ಮತ್ತೆ ರ್ಯಾಂಕ್ ಅಲ್ಲಿ 7 × 2 ಅಂದ್ರೆ 14 ಸ್ಕ್ವೇರ್ ಗಳನ್ನ ನೋಡ್ತಾ ಇದೆ. ಡಯಾಗನಲಿ ಎಷ್ಟು ಸ್ಕ್ವೇರ್ ಗಳನ್ನ ಅದು ಕವರ್ ಮಾಡ್ತಾ ಇದೆ, ಕಂಟ್ರೋಲ್ ಮಾಡ್ತಾ ಇದೆ, 13 ಸ್ಕ್ವೇರ್ ಗಳನ್ನ. ಒಟ್ಟು ಎಷ್ಟು ಸ್ಕ್ವೇರ್ ಆಯ್ತು, 27 ಸ್ಕ್ವೇರ್ ಗಳನ್ನ ನೋಡುತ್ತೆ. ನೀವು ಹಾಗೇನೆ ಚೆಕ್ ಮಾಡ್ಕೊಳ್ಳಿ, ಇದನ್ನ ಬೋರ್ಡಿನ ಸೆಂಟರ್ ಅಲ್ಲಿ, ಸೆಂಟರ್ ಸ್ಕ್ವೇರ್ ಅಲ್ಲಿ ರಾಣಿ, ಯಾವುದೇ ಸ್ಕ್ವೇರ್ ಅಲ್ಲಿ ರಾಣಿ ಇದ್ದಾಗ ಅದು 27 ಸ್ಕ್ವೇರ್ ಗಳನ್ನ ಕಂಟ್ರೋಲ್ ಮಾಡುತ್ತೆ. ನೀವು ಪ್ರತಿ ಒಂದು ಸ್ಕ್ವೇರ್ ಅಲ್ಲಿ ಇಟ್ಕೊಂಡು ಅದನ್ನ ಚೆಕ್ ಮಾಡ್ಕೋಬೇಕು. ಹಾಗೇನೆ ಸೆಕೆಂಡ್ ಸೆಂಟರ್, ದಿಸ್ ಇಸ್ ದ ಸೆಕೆಂಡ್ ಸೆಂಟರ್. ನೋಡಿ, ದಿಸ್ ಇಸ್ ದ ಸೆಕೆಂಡ್ ಸೆಂಟರ್.
ಸೆಕೆಂಡ್ ಸೆಂಟರ್ ಅಲ್ಲಿ ಎಲ್ಲಿ ಆದ್ರೂ ಇಡಿ ನೀವು, ಅದು ಎಷ್ಟು ಸ್ಕ್ವೇರ್ ಗಳನ್ನ ನೋಡುತ್ತೆ? 25. ಅರ್ಥ ಆಯ್ತಾ? 25 ಸ್ಕ್ವೇರ್ ಅನ್ನ ನೋಡುತ್ತೆ, ನೀವು ಅದನ್ನ ಚೆಕ್ ಮಾಡ್ಕೋಬೇಕು. ಹಾಗೇನೆ ಥರ್ಡ್ ಸೆಂಟರ್ ನೋಡಿ, ಇದನ್ನ ನಾವು ಥರ್ಡ್ ಸೆಂಟರ್ ಅಂತ ಕರಿತೀವಿ. ಇದನ್ನ ಥರ್ಡ್ ಸೆಂಟರ್ ಅಂತ ಕರಿತೀವಿ. ಅಲ್ಲಿ ಎಷ್ಟು ಸ್ಕ್ವೇರ್ ಗಳನ್ನ ನೋಡುತ್ತದು? ಎಷ್ಟು ನೋಡುತ್ತೆ? 23 ಸ್ಕ್ವೇರ್ ಗಳನ್ನ ಕಂಟ್ರೋಲ್ ಮಾಡುತ್ತೆ. ನೋಡುತ್ತೆ ಮೀನ್ಸ್ ಕಂಟ್ರೋಲ್ ಮಾಡುತ್ತೆ, 23 ಸ್ಕ್ವೇರ್ ಗಳನ್ನ ಕಂಟ್ರೋಲ್ ಮಾಡುತ್ತೆ. ನೀವು ಲೆಕ್ಕ ಮಾಡಿ, ಇಲ್ಲಾದ್ರೆ ಇಲ್ಲಿ ಆರೋ ಮಾರ್ಕ್ ಇದೆ ನೋಡಿ, ಆರೋ ಮಾರ್ಕ್ ಅಲ್ಲಿ ನೋಡಿ ಎಣಿಸ್ಕೊಳ್ಳಿ, 23 ಸ್ಕ್ವೇರ್ ಗಳನ್ನ ನೋಡುತ್ತೆ. ಹಾಗೇನೆ ಇದು ಅಂಕಣದ ಅಂತ್ಯ ಅಂದ್ರೆ ಎಂಡ್ ಸ್ಕ್ವೇರ್ಸ್ ಅಂದ್ರೆ ಕಾರ್ನರ್ ಸ್ಕ್ವೇರ್ಸ್ ಅಂತ ಕರಿತೀವಿ ನಾವು. ಕಾರ್ನರ್ ಸ್ಕ್ವೇರ್ಸ್ ಅಂತ ಕರಿತೀವಿ. ಕಾರ್ನರ್ ಅಲ್ಲಿ ಯಾವುದೇ ಕಾರ್ನರ್ ಅಲ್ಲಿ ಇದ್ರು ಸಹ ಕ್ವೀನು 21 ಸ್ಕ್ವೇರ್ ಗಳನ್ನ ನೋಡುತ್ತೆ. ಬೇಕಾದ್ರೆ ನೀವು ಇನ್ನೊಂದ್ಸಾರಿ ಎಣಿಸ್ಕೊಳ್ಳಿ. ಯಾಕೆ ಇದರಲ್ಲಿ ಇಂಪಾರ್ಟೆನ್ಸ್ ಏನ್ ಗೊತ್ತಾಯ್ತು ನಿಮ್ಗೆ ನೋಡಿ, ರಾಣಿ ಯಾವುದೇ ಅಂದ್ರೆ ಬೋರ್ಡಿನ ಸೆಂಟರ್ ಅಲ್ಲಿ ಇದ್ದಾಗ, ಬೋರ್ಡಿನ ಸೆಂಟರ್ ಅಲ್ಲಿ ಇದ್ದಾಗ ಅತಿ ಹೆಚ್ಚು ಸ್ಕ್ವೇರ್ ಗಳನ್ನ ಅದು ಕಂಟ್ರೋಲ್ ಮಾಡುತ್ತೆ. ಹಾಗೇನೆ ಸ್ಕ್ವೇರ್ ನ ಅಂದ್ರೆ ಬೋರ್ಡಿನ ಕಾರ್ನರ್ ಗೆ ಮೂವ್ ಆದಾಗ ಅದು ಕಡಿಮೆ ಸ್ಕ್ವೇರ್ ನ ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ಏನ್ ತಿಳಿಯಿತು ಅಂತಂದ್ರೆ, ನಾವು ಬೋರ್ಡಿನ ಸೆಂಟರ್ ಅನ್ನ ನಾವು ಹೆಚ್ಚು ಹೊತ್ತು ನಾವು ಬೋರ್ಡಿನ ಸೆಂಟರ್ ಅಲ್ಲಿ ನಮ್ಮ ಆಟವನ್ನ ಆಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದೆ. ಹಾಗೆ ಕ್ಯಾಪ್ಚರ್ ನಾನು ಈಗಾಗಲೇ ಕ್ಯಾಪ್ಚರ್ ಅನ್ನು ಹೇಳಿದ್ದೀನಿ, ಹಾಗೇನೆ ಮೂಮೆಂಟ್ ಅನ್ನು ಹೇಳಿದ್ದೀನಿ ಕ್ವೀನ್ ಇಂದು. ಮತ್ತೆ ನಿಮ್ಗೆ ಅದು ಮೂಮೆಂಟಿನ ಎಲ್ಲಾ ಸ್ತರಗಳು ನಿಮ್ಗೆ ತಿಳಿತಾ ಹೋಗುತ್ತೆ. ಕ್ವೀನ್ ಮತ್ತೆ ಕಿಂಗಿನ ನೀವು ಮೂಮೆಂಟ್ ಹಾಗೂ ಕ್ಯಾಪ್ಚರ್ ಯಾವ ರೀತಿ ಮಾಡಬೇಕು, ಹಾಗೆ ಕ್ವೀನ್ ಜವಾಬ್ದಾರಿ, ಕ್ವೀನ್ ಎಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ ಅನ್ನೋದನ್ನ ಈ ಎಪಿಸೋಡ್ ಅಲ್ಲಿ ನೀವೀಗಾಗಲೇ ತಿಳ್ಕೊಂಡಿದ್ದೀನಿ ಅಂತ ಭಾವಿಸ್ತೀನಿ. ಅರ್ಥ ಆಗದೆ ಇದ್ರೆ ಪದೇ ಪದೇ ಇದನ್ನ ರಿಪೀಟ್ ಮಾಡಿ ನೀವು ನೋಡ್ಕೋಬೇಕಾಗುತ್ತೆ. ಧನ್ಯವಾದಗಳು. ಚದುರಂಗ ಆಡಿರಿ, ಚದುರರಾಗಿರಿ.